ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಉತ್ತರ ಕರ್ನಾಟಕದ ಹುಲಿಯಾದ ಬಹಳ ಬಹಳ ಮೇಧಾವಿಗಳು ಆದಂಥ ನಮ್ಮ ಹಿರಿಯರು ಯತ್ನಾಳ್ ಸಾಹೇಬರು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಮಾಡಿದ್ದರು. ಯಾವ ಪ್ರಶ್ನೆ? ಮಹದಾಯಿ ಯೋಜನೆ ಬಗ್ಗೆ ನೀವು ಪರವಾನಗಿ ಇನ್ನೂ ಕೊಟ್ಟಿಲ್ಲಲ್ಲ, ಮಹದಾಯಿ ಯೋಜನೆ ಮಾಡಲಿಲ್ಲಲ್ಲ ಅನ್ನುವಂಥದ್ದನ್ನು ಕೇಳಿದರು. ಆದರೆ ಆ ಪತ್ರಕರ್ತರಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಈ ನಾಯಕರು ಮಾಡಿದರು. ನಾವು ಪರವಾನಗಿ ಕೊಟ್ಟುಬಿಟ್ಟಿವಿ ಅಂತ ಹೇಳಿಬಿಟ್ರು. ಪರವಾನಗಿ ಎಲ್ಲಿ ಕೊಟ್ಟಿರಿ ನೀವು? ಮಹದಾಯಿದು ಕಳಸ ಮತ್ತು ಹಳತಾರ ಸೋರ್ಲಾದ್ದು ಪರವಾನಗಿ ಕೊಡಬೇಕಾಗಿತ್ತು. ಜನವರಿ 31ಕ್ಕೆ ನಮ್ಮ ಪರವಾನಗಿಯನ್ನು ನೀವು ಮುಂದೂಡಿದ್ದೀರಿ ಮತ್ತು ಆ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ, ಕರ್ನಾಟಕದಲ್ಲಿ ಮತ್ತು ಅದನಂತರ ಕೇಂದ್ರದಲ್ಲಿ ಕೂಡ ನಿಮ್ಮದೇ ಸರ್ಕಾರ ಇತ್ತು. ಪರವಾನಗಿ ಎಲ್ಲಿ ಸಿಕ್ಕೊಟ್ಟಿದ್ದೀರಿ ನೀವು? ಪರವಾನಗಿ ಕೊಟ್ಟಿದ್ದು ನಮ್ಗೆ ನೀವು ಕೊಡಿ, ಪರವಾನಗಿ ಕೊಟ್ಟಂಥ ಪರವಾನಗಿ ಪತ್ರವನ್ನು ಕೊಡಿ. ನಾನು ಸ್ವತಃ ಜೋಶಿಯವ್ರ ಮನೆಯೊಳಗೆ ಸಾಹಿತ್ಯನೂ ಕಸ ಹೊಡಿತೀನಿ, ಜೋಶಿ ಸಾಹೇಬ್ರ ಮನೆಯಾಗ ಕಸ ಬಿಡ್ತೀನಿ. ನಿಮಗೇನು ಹೇಳಿ ಕೊಟ್ಟಾರಲ್ಲ ಅವರು ಪರವಾನಗಿ ಕೊಟ್ಟಿವಿ ಹಿಂಗೆ ಹೇಳ್ರಿ ಅಂತ ಹೇಳ್ಯಾರೋ ಅಥವಾ ನೀವು ಸ್ವಂತ ಬುದ್ಧಿಲಿ ಹೇಳಿರೋ ನನಗೆ ಗುರ್ತಿಲ್ಲ. ನಾ ಜೋಶಿ ಸಾಹೇಬ್ರ ಮನೆಯಾಗ ಕಸ ಬಿಡ್ತೀನಿ. ಒಂದೇಳೆ ಪರವಾನಗಿ ಇಲ್ಲ ಅಂದ್ರೆ ನೀವು ಯಾರ ಮನೆ ಕಸ ಬಿಡ್ತೀರಿ? ರೈತರ ಮನೆ ಸಗಣಿ ಬೆಳಿತಿರೋ ಅಥವಾ ಏನು ನಮ್ಮ ಮನೆಯಾಗ ಕಸ ಹೊಡ್ಯಾಕೆ ಬರ್ತಿರೋ? ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ. ಕಳೆದ ಅಧಿವೇಶನ ಇತ್ತು ಇಲ್ಲಿ ಸುವರ್ಣಸೌಧದೊಳಗೆ. ಯತ್ನಾಳ್ ಸಾಹೇಬ್ರ, ನಾನು ನಿಮಗೆ ಭೇಟಿ ಆದ ನಾನು ಮಾದಾಯಿ ಬಗ್ಗೆ ಹಿಂಗೆ ಹಿಂಗೈತ್ರಿ, ನೀವು ದಣಿ ಎತ್ತಬೇಕು ಅಂತ ಕೇಳಿ ನಾನು ನಿಮಗೆ. ನೀವೇನು ಹೇಳಿದ್ರಿ? ಇವ್ರನ್ನ ಬಿಡಬೇಡ್ರಿ, ಇವ್ರನ್ನ ಇವ್ರು ನಾಲ್ಕು ಕಡೆಗೆ ಇವ್ರದೇ ಸರ್ಕಾರ ಐತಿ, ಇವ್ರನ್ನ ಬಿಡಬೇಡ್ರಿ, ಇವ್ರನ್ನ ಇವ್ರು ಮಾಡೋದಲ್ಲ, ಇವರು ನೀವು ಉಪವಾಸ ಕುಂದ್ರಬೇಡ್ರಿ, ಇವ್ರನ್ನ ಇವ್ರನ್ನ ಓಡಾಡಿಸಿ ಕಟೀರಿ ಅಂತ ನನಗೆ ಹೇಳಿದ್ರಿ. ನೀವು ಹೇಳಿದಿರೋ ಇಲ್ಲ ನೀವು ಮತ್ತು ಅದಷ್ಟು ಪ್ರಜ್ಞೆ ಇಟ್ಕೊಂಡು ಕೊಟ್ಬಿಟ್ಟಿ ಬಂದ್ರಿ. ಮತ್ತು ಕೊಂಕಣ್ ರೈಲ್ವೆ ಅದು ಹೇಳ್ತೀರಿ ನೀವು? ಕೊಂಕಣ್ ರೈಲ್ವೆ ಟೂರಿಸಮ್ಮು ಅದು ಇದು ಇರುತ್ತೆ ರೀ, ಕುಡಿ ನೀರು ಇದು 9 ವರ್ಷ ಹೋರಾಟ ಮಾಡಕತ್ತೀವಿ ನಾವು, 9 ವರ್ಷ ಹೋರಾಟ ಮಾಡಕತ್ತೀವಿ. ಮಹೇಶ್ ತೆಂಗಿನಕಾಯಿ ಸಾಹೇಬ್ರ, ನೀವರ ಹೇಳ್ರಿ, ನಿಮಗೂ ಮನವಿ ಕೊಟ್ಟಿ ನಾನು. ಮಾದಾಯಿ ಬಗ್ಗೆ ಏನು ಗುರ್ತೈತಿ ಮಹೇಶ್ ತೆಂಗಿನಕಾಯಿ ಸಾಹೇಬ್ರ? ಹುಬ್ಳಿ ಧಾರವಾಡ ಜನರಿಗೆ ಕುಡಿಲಿಕ್ಕೆ ನೀರು ಎಷ್ಟು ಬೇಕಾಕೈತೆ ಅನ್ನೋದು ಏನು ಗುರ್ತೈತ್ರಿ ನಿಮಗೆ? DPR ಬಗ್ಗೆ ಏನು ಗುರ್ತೈತಿ? ಎನ್ವಿರಾನ್ಮೆಂಟ್ ಬಗ್ಗೆ ಏನು ಗುರ್ತೈತಿ? ವನ್ಯಜೀವಿಗಳ ಪ್ರಾಧಿಕಾರದ ಬಗ್ಗೆ ಏನು ಗುರ್ತೈತಿ? ಕೊಟ್ಟಿ ಕೊಟ್ಟು ನಮ್ಮ ಸರ್ಕಾರದಾಗ ಕೊಟ್ಟು ಎಲ್ಲಿ ಕೊಟ್ಟಿರಿ? ಕೊಟ್ಟಿದ್ದು ಬೇಕಲ್ಲ, ಎಲ್ಲಿತ್ತು ಕೊಟ್ಟಿದ್ದು ಹೇಳ್ರಿ. ನಮ್ಮನ್ನ ಯಾಕೆ ದಾರಿ ತಪ್ಪಿಸ್ತೀರಿ? ನೀವು ಓಟ್ ಹಾಕಿಸ್ಕೊರಿ ನೋಡ್ರಿ. ನಾಡಿನ ಜನ ಮತದಾರ, ಓಟ್ ಹಾಕೋರು ಹಾಕದೇ ಇರೋರು ನಾಡಿನ ಜನ ಮತದಾರ ನಾವಲ್ಲ, ನಾವು ಹೋರಾಟಗಾರರು. ಆದರೆ 9 ವರ್ಷಗಟ್ಟಲೆ ಹೋರಾಟ ಮಾಡಿದವ್ರಿಗೆ ನೀವು ಪರವಾನಗಿ ಕೊಟ್ಟೇನಿ ಅಂತ ಹೇಳಿದ್ರಲ್ಲ, ಯಾವ ಬಾಯಲಿಂತ್ರ ಹೇಳಿದ್ರೆ ನೀವು ಇದನ್ನ ಹೇಳಿಸಕ್ಕೆ ಕಳಿಸ್ಯಾರ ಅವ್ರು ಜೋಶಿ ಸಾಹೇಬ್ರು? ಜೋಶಿ ಸಾಹೇಬ್ರು ಇದನ್ನ ಹೇಳಕ್ಕೆ ಕಳಿಸ್ಯಾರ ನಿಮಗೆ? ಏನ್ರಿ ಅರ್ಥ ಮಾಡ್ಕೊರಿ ನೀವು. ಪತ್ರಕರ್ತರಿಗೆ ನಾವು ವಿನಂತಿ ಮಾಡಿಕೊಡ್ತೀನಿ, ನಮ್ಮಂಥ ಹೋರಾಟಗಾರರು ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಏನಾರು ಮಾಡಿದ್ರೆ ನಮಗೆ ಜೋರಾಗಿ ಪ್ರಶ್ನೆ ಕೇಳ್ತೀರ ನೀವು? ನೀವೆಲ್ಲ ಮಹದಾಯಿದ ಬಗ್ಗೆ ಭಾಳ ದೊಡ್ಡದಾಗಿ ನೀವು ಎಲ್ಲೆಲ್ಲೂ ಕೂಡ ಪ್ರಚಾರ ಮಾಡಿರಿ. ನಿಮಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಪತ್ರಕರ್ತರಿಗೆ ಪ್ರಶ್ನೆ ಮಾಡಿರಿ, ಅವ್ರನ್ನ ನೀವು ಚರ್ಚೆ ಮಾಡಿರಿ. ಮಹದಾಯಿದ ಪರವಾನಗಿ ಬಂದೈತೋ ಇಲ್ಲ ಚರ್ಚೆ ಮಾಡಿರಿ ನೀವು. ದಯವಿಟ್ಟು ಇಡೀ ನಾಡಿಗೆ ಮಹದಾಯಿ ಬಗ್ಗೆ ತೋರಿಸೋರು ನೀವ. ನಾವು ಎಲ್ಲೇ ಒಂದು ಕಡೆ ಮೂಲ್ಯ ಕುಂತು ಹೋರಾಟ ಮಾಡ್ತೀವಿ, ನಮ್ಮನ್ನು ದೊಡ್ಡದಾಗಿ ತೋರಿಸೋರು ನೀವ. ಈ ಯೋಜನೆ ಅಂತಿಮಕ್ಕೆ ತರೋರು ಮಾಧ್ಯಮದವರು ನೀವ. ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿರಿ, ಅವ್ರನ್ನ ಎಷ್ಟು ಚಂದ ಹೇಳಿದ್ರು, ಹೊಟ್ಟೆ ಉರಿಯಾಕತ್ತೈತಿ ರೀ, ಇನ್ನೊಂದು ಭಾಳ ಹೊಟ್ಟೆ ಉರಿಯಾಕತ್ತೈತಿ, ಪರವಾನಗಿ ಕೊಟ್ಬಿಟ್ಟಿನಿ ಅಂತ ಹೇಳಿದರು. ಇದು ಯಾವ ನ್ಯಾಯ ರೀ ಇದು? ಎಷ್ಟು ನೋಡ್ರಿ, ಎಷ್ಟು ಮೇಧಾವಿ ಅದಾರ ನೋಡ್ರಿ ಜೋಶಿ ಸಾಹೇಬ್ರು. ಯಾರ ಕಡೆಂತ್ರ ಯಾರನ್ನ ಹೊಡಿಸ್ಬೇಕು, ಯಾರ್ಯಾರ ಕಡೆಂತ್ರ ಏನು ಹೇಳಿಸ್ಬೇಕು, ಎಷ್ಟು ಪ್ಲ್ಯಾನ್ ಪ್ರಕಾರ ಮಾಡಕತ್ತಾರ ನೋಡ್ರಿ ಜೋಶಿ ಸಾಹೇಬ್ರು. ಏನು ಮಾಡೀವಿ ರೀ ನಿಮಗೆ? ನಾವು ನಿಮಗೇನು ದ್ರೋಹ ಮಾಡೀವಿ? ನಾವು ನಿಮ್ಮ ಆಸ್ತಿ ಕಿತ್ಕೊಂಡಿವ ಅಥವಾ ನಿಮ್ಮ ಅಧಿಕಾರ ಕಿತ್ಕೊಂಡಿವ ಅಥವಾ ನಿಮ್ಮ ಮಂತ್ರಿ ಪದವಿಯನ್ನು ತಳಗಿಳಿಸಿವೆ? ಏನು ಮಾಡೀವಿ ನಾವು? ಮಾದಾಯಿ ನೀರು ಕುಡ್ದಾಗವಲ್ದಲ್ರಿ ನಿಮ್ಗೆ? 4 ಸರ್ಕಾರ ನಿಮ್ಮೋ ಇದ್ವಲ್ರಿ, ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಿರಲ್ಲ. ಹಿಂದಲ ಸರ್ಕಾರ ಇದ್ದಾಗ ನೀವು ಯಾವ ಪ್ರಮಾಣದೊಳಗೆ DPR ಸಲ್ಲಿಸಿದ್ರಿ? ನಿಮ್ಮ ಸರ್ಕಾರ ಐತಲ್ಲ, ಬೊಮ್ಮಾಯಿಯವ್ರ ಸರ್ಕಾರ ಐತಲ್ಲ, DPR ಹೆಂಗೆ ಸಲ್ಲಿಸಿದ್ರಿ ನೀವು? ತಪ್ಪೈ ಸಲ್ಲಿಸಿದ್ರಿ. ಈಗಿನ ಸರ್ಕಾರ ಬಂದಾಗ ಪ್ರಾಮಾಣಿಕ ನೋಡಿ, ನಾನು ಈ ಸರ್ಕಾರದ ಪರವಾಗಿ ಮಾತಾಡಕತ್ತಿಲ್ಲ. ಇದನ್ನು ಸ್ಪಷ್ಟವಾಗಿ ನೀವು ಯೋಗ್ಯದಿಂದ ವಿಚಾರ ಮಾಡಿರಿ, ತಿಳುವಳಿಕೆ ಐತಿ ನಿಮ್ಗೆ, ದೊಡ್ಡವರಿದ್ರಿ ನೀವು. ಮತ್ತು ಮತದಾರರು ಓಟ್ ಹಾಕಿ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಯಾರ, ಎಲ್ಲಿ ಕಳಿಸ್ಯಾರ ಅಲ್ಲಿ ಏನು ಕೆಲಸ ಮಾಡ್ಬೇಕಾಗಿತ್ತು ನೀವು ಮಾಡಿಲ್ಲ. ಇದು ತಪ್ಪು ನಿಮ್ಮದು. ಈಗಿನ ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಮಾಹಿತಿ ಕೊಟ್ಟಿದೆ. ಇವರು ಯಾರು? ಹುಲಿಯ ಸಂರಕ್ಷಣಾ ಇಲಾಖೆಯವರು. ನಮಗೆ ನೀರು ಕೊಡೋಕ್ಕೆ ತೊಂದರೆ ಇಲ್ಲ, ಕೊಡ್ಬೋದು ಅಂತ ಹೇಳಿದಾರೆ. ಆದರೆ ನೀವು ಏನು ಮಾಡಕತ್ತೀರಿ?
ಇವತ್ತೇನಂತ ಹೇಳಿದ್ರಿ, ಇದು ನ್ಯಾಯಾಲಯದಲ್ಲಿ ಐತಿ, ಮುಂದೂಡಲಾಗಿದೆ ಅಂದರೆ ನ್ಯಾಯಾಲಯದೊಳಗಿತ್ತಂದ್ರೆ ಹುಲಿಯ ಸಂರಕ್ಷಣಾ ಪ್ರಾಧಿಕಾರದವರು ಯಾಕೆ ಬಂದರು ಅಲ್ಲಿ ಸಮೀಕ್ಷೆ ಮಾಡೋಕೆ? ಇದು ಭಾಳ ತಪ್ಪು ರೀ ನಿಮ್ಮದು. ಇದನ್ನು ನಾವು ಖಂಡಿಸ್ತೀವಿ. ನಾಳೆ ನಾವು ಮೀಟಿಂಗ್ ಕರಿತೀವಿ. ನಾಳೆ ನಾವು ರೈತರನ್ನ ಮೀಟಿಂಗ್ ಕರೆದು ನೀವು ಪರವಾನಗಿ ಕೊಟ್ಟಿದ್ದು ನಮಗೆ ತೋರಿಸ್ಬೇಕು ಅನ್ನುವಂಥದ್ದು ನಾವು ನಿರ್ಣಯ ತೊಗೊತೀವಿ. ನಾವು ಹೋರಾಟ ಮಾಡ್ತೀವಿ. ನೀವು ಎಷ್ಟೇ ಕಾರ್ಯಕರ್ತರು ನಿಮ್ಮ ಬಿ ಜೆ ಪಿಯವರು ಬರಲಿ, ನೀವು ಎಷ್ಟೇ ಗಟ್ಟಿಯಾಗಿ ಬರ್ರಿ, ನಮ್ಮನ್ನು ಹೊಡೀರಿ ಬಡೀರಿ, ನಮ್ಮನ್ನು ಗುಂಡು ಹಾಕಿರಿ, ನಮ್ಮ ಸಮಾಧಿ ಮೇಲೆ ಬದುಕ್ರಿ, ನಿಮ್ಮ ಸುಳ್ಳಿಗೆ ನಮ್ಮ ಪ್ರತಿಭಟನೆ ಐತೆ ಐತೆ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ. ನೋವಾಗತ್ತೆ ನಮ್ಗೆ. ಸುಳ್ಳು ಸುಳ್ಳ ನೀವು ಪರವಾನಗಿ ಕೊಟ್ಟಿನಂತ ಹೇಳಿದ್ರಿ ನೀವು, ಮತ್ತು ಮಾಧ್ಯಮದವ್ರನ್ನ ದಾರಿ ತಪ್ಪಿಸಕೈತೀರಿ ನೀವು. ಅವ್ರು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಕ್ತಾ ಇರಲಿಲ್ಲ ನೀವು. ಇದು ನನಗೆ ನೋವು ತಂದಿದೆ ಅನ್ನುವಂಥದ್ದು ನಾನು ಫಸ್ಟ್ ಪಡಿಸ್ತಾ ಇದ್ದೇನೆ ಇಲ್ಲಿ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಈ ನೀವು ಪರವಾನಗಿ ಕೊಟ್ಟಿದ್ದನ್ನು ನೀವು ತೋರಿಸ್ಬೇಕು ಅನ್ನುವಂಥದ್ದು ನಾನು ಇಲ್ಲಿ ವಿನಂತಿ ಪೂರ್ವಕ ನಿಮ್ಮನ್ನು ಕೇಳಿಕೊಳ್ಳಕತ್ತೀನಿ.